ರಾವಣ ತನ್ನ ಹತ್ತು ತಲೆಗಳನ್ನ ಯಾವ ರೀತಿ ಪಡ್ಕೊಂಡ, ಯಾಕೆ ಪಡ್ಕೊಂಡ, ಶಿವನಿಗೂ ಹೆದರದೆ ಕೈಲಾಸ ಪರ್ವತವನ್ನೇ ಅಳ್ಳಾಡಿಸಿದ್ದೇಕೆ? ಅಷ್ಟಕ್ಕೂ ಅಸಲಿಯಾಗಿ ರಾವಣನಿಗೆ ರಾವಣ ಅನ್ನೋ ಹೆಸರು ಹೇಗೆ ಬಂತು ಗೊತ್ತಾ? ಈ ರೀತಿ ರಾವಣನ ಬಗ್ಗೆ ಇರುವಂತ ರಹಸ್ಯ ಮಾಹಿತಿಗಳನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀನಿ. ವಾಲ್ಮೀಕಿ ರಾಮಾಯಣದಲ್ಲಿ ನಮಗೆ ಗೊತ್ತಿರೋದೇನೆಂದ್ರೆ ರಾವಣ ಸೀತಾಮಾತೆಯನ್ನ ಯಾವ ರೀತಿ ಅಪಹರಣ ಮಾಡ್ದ, ಕೊನೆಗೆ ರಾವಣ ಶ್ರೀರಾಮನಿಂದ ಯಾವ ರೀತಿ ಸಂಹರಿಸಲ್ಪಟ್ಟ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಕತೆ. ಆದ್ರೆ ರಾವಣ ಬ್ರಹ್ಮನನ್ನ ಮತ್ತೆ ಶಿವನನ್ನ ಇವರಿಬ್ಬರನ್ನೂ ಕೂಡ ಒಲಿಸಿಕೊಳ್ಳೋಕೆ ತಪಸ್ಸು ಮಾಡಿದ್ಯಾಕೆ ಅನ್ನೋದೇ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಒಂದೊಮ್ಮೆ ಶ್ರೀರಾಮದೇವ ಅಗತ್ಯ ಮಹರ್ಷಿಗಳನ್ನ ರಾವಣ ಮತ್ತವನ ಸೋದರರು ಕಾಡಿನಲ್ಲಿ ಯಾವ ರೀತಿ ವಾಸ ಮಾಡಿದ್ರು, ಯಾವ ರೀತಿ ಕಠಿಣ ತಪಸ್ಸುಗಳನ್ನ ಮಾಡಿದ್ರು ಅಂತ ಕೇಳಿದ್ದಕ್ಕೆ ಅಗತ್ಯ ಮಹರ್ಷಿಗಳು ಅದರ ಬಗ್ಗೆ ವಿವರಿಸೋದಕ್ಕೆ ಶುರು ಮಾಡಿಕೊಂಡ್ರು. ಮೊದಲಿಗೆ ಕುಂಭಕರ್ಣನು ಧರ್ಮಬದ್ಧನಾಗಿ ಪಂಚಾಗ್ನಿ ಮಧ್ಯದಲ್ಲಿ ಕುಳಿತು ತಪಸ್ಸನ್ನ ಮಾಡ್ತಾನೆ. ಇಲ್ಲಿ ಪಂಚಾಗ್ನಿ ಅಂದ್ರೆ ತಾನು ಕುಳಿತಿದ್ದಂತ ನಾಲ್ಕು ದಿಕ್ಕುಗಳಲ್ಲೂ ಅಗ್ನಿಕುಂಡಗಳನ್ನ ಹೊತ್ತಿಸಿ ಸೂರ್ಯನನ್ನ ಐದನೇ ಅಗ್ನಿಯನ್ನಾಗಿ ಭಾವಿಸೋದು. ಈ ರೀತಿಯಾಗಿ ತುಂಬಾ ಕಠಿಣವಾದಂತ ತಪಸ್ಸನ್ನ ಮಾಡ್ತಾನೆ. ನಂತರ ಧರ್ಮಾತ್ಮನಾದಂತ ವಿಭೀಷಣ 5000 ವರ್ಷಗಳವರೆಗೂ ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸು ಮಾಡ್ತಾನೆ. ಅವನ ತಪಸ್ಸನ್ನ ಪೂರ್ಣಗೊಳಿಸಿದ ನಂತರ ಎಷ್ಟೋ ಅಪ್ಸರ್ಯರು ವಿಭೀಷಣನ ಗೆಲುವನ್ನ ಕಂಡು ನಾಟ್ಯಗಳನ್ನ ಮಾಡಿದ್ರು. ದೇವಾನು ದೇವತೆಗಳು ಹೂವಿನ ಸುರಿಮಳೆಯನ್ನೇ ಸುರಿಸಿದ್ರು. ಆದ್ರೆ ಅಲ್ಲಿಗೆ ಮುಗಿಯಲಿಲ್ಲ. ಇನ್ನೂ 5000 ವರ್ಷಗಳವರೆಗೂ ನಮಸ್ಕರಿಸುವ ಮುದ್ರೆಯಲ್ಲಿ ನಿಂತು ಸೂರ್ಯನ ಕಡೆಗೆ ನೋಡುತ್ತಾ ತಪಸ್ಸು ಮಾಡ್ತಾನೆ. ಒಟ್ಟಾರೆಯಾಗಿ ವಿಭೀಷಣನು ಸಹ 10000 ವರ್ಷಗಳವರೆಗೂ ತನ್ನ ಮನಸ್ಸನ್ನ ಹಿಡಿತದಲ್ಲಿಟ್ಟುಕೊಂಡು ತಪಸ್ಸನ್ನ ಮಾಡ್ತಾನೆ. ಕೊನೆಗೆ ಮುಖ್ಯವಾದವನು ದಸಗ್ರೀವ, ಅಂದ್ರೆ ರಾವಣ. ಈ ರಾವಣ 10000 ವರ್ಷಗಳವರೆಗೂ ಏನನ್ನು ಕೂಡ ತಿನ್ನಲಿಲ್ಲ. ಇವನು ತಪಸ್ಸನ್ನ ಮಾಡ್ತಿದ್ದಂತ ಸಮಯದಲ್ಲಿ ಬ್ರಹ್ಮದೇವ ನನ್ನ ತಪಸ್ಸನ್ನ ಮೆಚ್ಚಿ ನನ್ನ ಮುಂದೆ ಪ್ರತ್ಯಕ್ಷವಾಗುತ್ತಿಲ್ಲವಲ್ಲ ಎಂಬ ಅಸಮಾಧಾನದಿಂದ ತನ್ನ ತಲೆಯನ್ನೇ ಕತ್ತರಿಸಿ ಅಗ್ನಿಗೆ ಆಹುತಿ ಮಾಡುತ್ತಿದ್ದ. ಈ ರೀತಿ ರಾವಣ ಅಸಮಾಧಾನದಿಂದ ತನ್ನ ತಲೆಯನ್ನ ಕತ್ತರಿಸಿ ಬೆಂಕಿಗೆ ಆಹುತಿ ಮಾಡಿದಾಗಲೆಲ್ಲ ರಾವಣನಿಗೆ ಹೊಸದಾಗಿ ಮತ್ತೊಂದು ತಲೆ ಸೃಷ್ಟಿಯಾಗುತ್ತಿತ್ತು. ಹೀಗೆ ರಾವಣ ತಪಸ್ಸು ಮಾಡುತ್ತಿದ್ದಾಗ 9 ಬಾರಿ ತನ್ನ ತಲೆಯನ್ನ ಕತ್ತರಿಸಿಕೊಂಡು ಅಗ್ನಿಗೆ ಆಹುತಿ ಮಾಡಿದ್ದ. ಇಷ್ಟೆಲ್ಲ ಕಠಿಣ ತಪಸ್ಸನ್ನ ಮಾಡಿದ್ದರೂ ಕೂಡ ನನ್ನ ತಪಸ್ಸನ್ನ ಬ್ರಹ್ಮದೇವ ಮೆಚ್ಚಲಿಲ್ಲವಲ್ಲ ಅನ್ನೋ ಅಸಮಾಧಾನದಿಂದ ಕೊನೆಯ ಬಾರಿ 10ನೇ ಸಲ ತನ್ನ ತಲೆಯನ್ನ ಕತ್ತರಿಸಿ ಬೆಂಕಿಗೆ ಆಹುತಿ ಮಾಡೋದಕ್ಕೆ ಸಿದ್ಧನಾಗ್ತಾನೆ. ಆಗ ಬ್ರಹ್ಮದೇವ ರಾವಣನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಕುಂಭಕರ್ಣ, ವಿಭೀಷಣ, ರಾವಣ ಈ ಮೂವರ ಶ್ರದ್ಧೆ, ಭಕ್ತಿ, ತಪಸ್ಸನ್ನ ಕಂಡು ಬ್ರಹ್ಮದೇವ ಸಂತಸ ಪಡುತ್ತಾನೆ. ಮೊದಲಿಗೆ ಬ್ರಹ್ಮದೇವ ರಾವಣನ ಮುಂದೆ ಪ್ರತ್ಯಕ್ಷನಾಗಿ ರಾವಣನ ತಪಸ್ಸನ್ನ ಮೆಚ್ಚಿ ಸಂತಸವನ್ನ ವ್ಯಕ್ತಪಡಿಸುತ್ತಾ, ನಿನ್ನ ತಪಸ್ಸಿನ ಫಲವಾಗಿ ನೀನು ಯಾವ ವರವನ್ನ ಬಯಸುತ್ತಿರುವೆ, ತಕ್ಷಣವೇ ಕೇಳಿಕೋ ಅಂತ ಬ್ರಹ್ಮದೇವ ಹೇಳುತ್ತಾನೆ. ಆಗ ರಾವಣ ಪ್ರತಿಯೊಂದು ಜೀವಿಯಲ್ಲೂ ಇರುವಂತಹ ಅತಿ ದೊಡ್ಡ ಭಯ ಅಂದ್ರೆ ಅದು ಸಾವು ಮಾತ್ರ. ಸಾವನ್ನೇ ಮೀರಿಸುವಂತ ಶತ್ರು ಮತ್ತೊಬ್ಬರಿಲ್ಲ. ಆದ್ದರಿಂದ ನಾನು ಆ ಸಾವಿನ ಮೇಲೆ ಗೆಲುವನ್ನ ಸಾಧಿಸೋಕೆ ಅಮರತ್ವದ, ಅಂದ್ರೆ ಮರಣವೇ ಇಲ್ಲದೇ ಇರುವಂತ ವರವನ್ನ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೀನಿ ಅಂತ ಹೇಳುತ್ತಾ, ಆ ವರ ಹೇಗಿರಬೇಕಂದ್ರೆ ಪಕ್ಷಿಗಳು, ಸರ್ಪಗಳು, ದಾನವರು, ರಾಕ್ಷಸರು, ದೇವತೆಗಳು ಇವರು ಯಾರೂ ಕೂಡ ನನ್ನನ್ನ ಅಂತ್ಯಗೊಳಿಸಬಾರ್ದು, ನನ್ನನ್ನ ಕೊಲ್ಲೋಕೆ ಅವರು ಯಾರಿಂದಲೂ ಸಾಧ್ಯವಾಗಬಾರ್ದು ಅಂಥ ಒಂದು ವರವನ್ನ ನನಗೆ ದಯಪಾಲಿಸಿ. ಇನ್ನ ಮಿಕ್ಕುಳಿದವರ ಬಗ್ಗೆ ನಾನು ಅಷ್ಟಾಗಿ ಯೋಚನೆ ಮಾಡುವಂತ ಅವಶ್ಯಕತೆ ನನಗಿಲ್ಲ. ಈ ಮನುಷ್ಯರು, ವಾನರರು ಇವರೆಲ್ಲ ನನಗೆ ಲೆಕ್ಕಕ್ಕಿಲ್ಲ. ನನ್ನ ಪರಾಕ್ರಮದ ಮುಂದೆ ಅವರೆಲ್ಲ ನನಗೆ ಸರಿಸಮರೆ ಅಲ್ಲ ಅಂತ ಹೇಳ್ತಾನೆ. ಆಗ ಬ್ರಹ್ಮದೇವ ರಾವಣನ ಕೋರಿಕೆಗೆ ಒಪ್ಪಿ, ನೀನು ಕೇಳಿಕೊಂಡ ವರವನ್ನ ನಿನಗೆ ಖಂಡಿತವಾಗ್ಲೂ ನೀಡುತ್ತೇನೆ. ಅದರ ಜೊತೆಗೆ ನೀನು ಇಲ್ಲಿಯವರೆಗೆ ತಪಸ್ಸನ್ನ ಮಾಡುವಾಗ ಅಗ್ನಿಗೆ ಆಹುತಿ ಮಾಡದಂತ ನಿನ್ನ 9 ತಲೆಗಳು ಮತ್ತೆ ನಿನಗೆ ಹಿಂದಿರುಗುತ್ತವೆ ಎಂದು ಹೇಳಿ ಬ್ರಹ್ಮದೇವ ವರವನ್ನ ನೀಡುತ್ತಾನೆ. ಈ ರೀತಿಯಾಗಿ ರಾವಣ 10 ತಲೆ 20 ಕೈಗಳನ್ನ ಹೊಂದಿದ್ದ. ಈ 10 ತಲೆಗಳಲ್ಲಿ 6 ತಲೆಗಳು ಶಾಸ್ತ್ರದ ಪ್ರತೀಕವಾದರೆ ಮತ್ತುಳಿದ 4 ತಲೆಗಳು ವೇದದ ಪ್ರತೀಕವಾಗಿದೆ. ಅಂದಿನಿಂದ ರಾವಣನಿಗೆ ದಶಮುಖ, ದಶಕಂಠ ಅಂತ ಕರೆಯಲಾಗುತ್ತೆ. ಹೀಗೆ ಮೂವರು ಅಣ್ಣ ತಮ್ಮಂದಿರು ತಮ್ಮ ವರಗಳನ್ನ ಪಡೆದು ಶಕ್ತಿವಂತರಾಗಿ ಶ್ಲೇಷ್ಮತಕ ಅನ್ನೋ ಕಾಡಿಗೆ ಹೋಗ್ತಾರೆ. ನಂತರ ರಾವಣ ಕುಬೇರನ ಮೇಲೆ ಯುದ್ಧವನ್ನ ಮಾಡ್ತಾನೆ.
ಆ ಯುದ್ಧವನ್ನು ಗೆದ್ದು ಕುಬೇರನಿಂದ ಪುಷ್ಪಕ ವಿಮಾನವನ್ನು ಕವಳಿಸಿಕೊಂಡು ಅದರಲ್ಲಿ ತನ್ನ ಪ್ರಯಾಣವನ್ನು ಮುಂದುವರೆಸ್ತಾನೆ. ಹೀಗೆ ಸ್ವಲ್ಪ ಹೊತ್ತಿನಲ್ಲೇ ತಾವಿದ್ದ ಕಾಡು ಪ್ರದೇಶವನ್ನು ದಾಟಿ ಪರ್ವತ ಪ್ರದೇಶದ ಕಡೆಗೆ ಹೋಗ್ತಾ ಇರ್ತಾನೆ. ಆದರೆ ಇದ್ದಕ್ಕಿದ್ದಂತೆ ಪುಷ್ಪಕ ವಿಮಾನ ನಿಂತು ಹೋಗುತ್ತೆ. ಆಗ ರಾವಣ, ಇದೇನಿದು, ನಾವು ಬಯಸಿದ ಪ್ರದೇಶಕ್ಕೆ ಕ್ಷಣ ಮಾತ್ರದಲ್ಲಿ ನಮ್ಮನ್ನ ಕೊಂಡೊಯ್ಯುವ ಪುಷ್ಪಕ ವಿಮಾನವೇ ನಿಂತು ಹೋಯ್ತಲ್ಲ, ಇದು ಈ ಪರ್ವತದಲ್ಲಿರುವವರು ಮಾಡಿದ ಕೆಲಸವೇ ಇರಬಹುದು ಅಂತ ಯೋಚಿಸುತ್ತಿರುವಾಗಲೇ ಶಿವನ ವಾಹನವಾದಂಥ ನಂದಿ ರಾವಣನ ಹತ್ತಿರ ಬಂದು ರಾವಣನಿಗೆ ಈ ಕೈಲಾಸ ಪರ್ವತದ ಮೇಲೆ ಶಿವನು ತಾಂಡವವನ್ನಾಡುತ್ತಿದ್ದಾನೆ, ಆದ್ದರಿಂದ ಯಾರೂ ಕೂಡ ಈ ಸಮಯದಲ್ಲಿ ಇತ್ತ ಕಡೆಗೆ ಪ್ರಯಾಣಿಸಬಾರದು ಅಂತ ಹೇಳುತ್ತದೆ. ಆಗ ರಾವಣನಿಗೆ ಕೋಪ ಬಂದು, ಯಾರು ಅಶಂಕರ, ನಾನೇಕೆ ಈ ದಾರಿಯಲ್ಲಿ ಪ್ರಯಾಣಿಸಬಾರದು ಅಂತ ತನ್ನನ್ನು ತಡೆಯಲು ಬಂದ ನಂದಿಯನ್ನ ಕಂಡು, ನಿನ್ನ ಈ ರೂಪ ಕಪಿಗಳ ರೀತಿ ಇದೆ, ನೀನು ವಾನರರ ರೀತಿಯಲ್ಲೇ ಇದೀಯಾ ಅಂತ ನಂದಿಯನ್ನ ಕಂಡು ಅಪಹಾಸ್ಯ ಮಾಡುತ್ತಾನೆ. ಆಗ ನಂದಿ ಕೋಪಗೊಂಡು, ನನ್ನ ರೂಪವನ್ನ ಕಂಡು ಅಪಹಾಸ್ಯ ಮಾಡಿದ ನಿನ್ನ ಪತನ ಅದೇ ಕಪಿಗಳ ಕೈಯಿಂದಾಗುತ್ತೆ, ಆ ವಾನರರು ಧೈರ್ಯ ಸಾಹಸದಲ್ಲಿ ಶಕ್ತಿ ಬಲದಲ್ಲಿ ನನಗೆ ಸರಿಸಮನರಾಗುತ್ತಾರೆ, ನಾನು ಅಂದುಕೊಂಡರೆ ನಿನ್ನನ್ನು ಈಗಲೇ ಇದೇ ಸ್ಥಳದಲ್ಲೇ ಅಂತ್ಯಗೊಳಿಸಬಲ್ಲೆ, ಆದರೆ ನಾನದನ್ನು ಮಾಡುವುದಿಲ್ಲ, ನೀನು ಇಲ್ಲಿಯವರೆಗೂ ಮಾಡಿದ ಕರ್ಮಗಳೇ ನಿನ್ನ ಪತನಕ್ಕೆ ಕಾರಣವಾಗುತ್ತೆ ಅಂತ ನಂದಿ ಶಾಪವನ್ನು ಕೊಡುತ್ತದೆ. ಆದರೆ ನಂದಿ ಮಾತನ್ನ ರಾವಣ ನಗುತ್ತಲೇ ತಳ್ಳಿ ಹಾಕುತ್ತಾನೆ. ನಾನು ಬ್ರಹ್ಮನಿಂದ ಅಮರತ್ವದ ವರವನ್ನು ಪಡೆದಿದ್ದೇನೆ, ನನಗೆ ಎಂದಿಗೂ ಸಾವಿಲ್ಲ, ಕೇವಲ ಈ ನಂದಿ ಮಾನವರು ಕಪಿ ಸೈನ್ಯಗಳು ನನ್ನನ್ನು ಏನು ತಾಣೆ ಮಾಡುವುದಕ್ಕೆ ಸಾಧ್ಯ ಅಂತ ಅಂದುಕೊಳ್ಳುತ್ತಾ ಅದೇ ಕೋಪದಲ್ಲಿ ಕೈಲಾಸ ಪರ್ವತದ ಹತ್ತಿರಕ್ಕೆ ಹೋಗಿ ನನ್ನ ಪ್ರಯಾಣಕ್ಕೆ ಅಡ್ಡಿಪಡಿಸಿದ ಈ ಕೈಲಾಸ ಪರ್ವತದ ಬುನಾದಿಯನ್ನೇ ನಾನು ಕಿತ್ತೆಸೆಯುತ್ತೇನೆ, ಓ ಶಂಕರನೇ ನಾನೇಕೆ ನಿನಗೆ ಭಯಪಡಲಿ ಎಂದು ಹೇಳುತ್ತಾ ಕೈಲಾಸ ಪರ್ವತವನ್ನೇ ರಾವಣ ಕಿತ್ತೆಸೆಯೋದಕ್ಕೆ ನೋಡ್ತಾನೆ. ಕೈಲಾಸ ಪರ್ವತವನ್ನು ಎತ್ತುತ್ತಿದ್ದ ರಭಸಕ್ಕೆ ಕೈಲಾಸದುದ್ದಕ್ಕೂ ಬಿರುಕು ಬಿಡುತ್ತಾ ಹೋಗುತ್ತೆ. ಕೈಲಾಸ ಪರ್ವತದ ಮೇಲಿದ್ದಂಥ ದೇವಾನು ದೇವತೆಗಳೆಲ್ಲ ಪರ್ವತವೇ ಅಳ್ಳಾಡುತ್ತಿರುವುದನ್ನು ಕಂಡು ಭಯಭೀತರಾಗ್ತಾರೆ. ಆಗ ಈಶ್ವರ ಕೇವಲ ತನ್ನ ಕಾಲಿನ ಒಂದು ಬೆರಳಿನಿಂದ ಕೈಲಾಸ ಪರ್ವತವನ್ನು ಒತ್ತಿ ಹಿಡಿಯುತ್ತಾನೆ. ಆಗ ಕೈಲಾಸ ಪರ್ವತವನ್ನು ಎತ್ತುತ್ತಿದ್ದ ರಾವಣನ ಕೈ ಕೈಲಾಸ ಪರ್ವತದ ಕೆಳಗಡೆ ಸಿಕ್ಕಿಹಾಕಿಕೊಳ್ಳುತ್ತೆ. ಆಗ ರಾವಣನಿಗೆ ಕೋಪದ ಜೊತೆಗೆ ನೋವು ಕೂಡ ಶುರುವಾಗುತ್ತೆ. ಆ ನೋವಿನಿಂದ ರಾವಣ ಮೂರು ಲೋಕಗಳಿಗೂ ಕೇಳಿಸುವಂತೆ ನೋವಿನಿಂದ ಕೂಗೋದಕ್ಕೆ ಶುರು ಮಾಡ್ತಾನೆ. ರಾವಣ ಕೂಗಿದ ಶಬ್ದಕ್ಕೆ ಇಡೀ ಸೃಷ್ಟಿಯೇ ನಾಶವಾಗುತ್ತೇನೋ ಅನ್ನೋ ಭಯ ಎಲ್ಲರಲ್ಲೂ ಶುರುವಾಗುತ್ತೆ. ದೇವಾನು ದೇವತೆಗಳೇ ರಾವಣನ ಕೂಗಿಗೆ ಗಾಬರಿಯಾಗ್ತಾರೆ. ಆದರೂ ಸಿಕ್ಕಿ ಹಾಕಿಕೊಂಡಿರುವ ತನ್ನ ಕೈಯನ್ನ ಬಿಡಿಸಿಕೊಳ್ಳೋಕಾಗದೆ ರಾವಣ ಆ ನೋವಿನಲ್ಲೇ ಶಿವನ ವೈಭವವನ್ನ ಒಂದು ಹಾಡಿನ ರೂಪದಲ್ಲಿ ಹೊಗಳುವುದಕ್ಕೆ ಶುರು ಮಾಡ್ತಾನೆ. ರಾವಣ ಶಿವನನ್ನ ಹೊಗಳುತ್ತಿದ್ದ ವೈಖರಿ ಅತಿ ಭಯಂಕರವಾಗಿ ಅವನ ಸ್ವರಕ್ಕೆ ಮೂರು ಲೋಕಗಳು ಕಂಪಿಸುತ್ತಿತ್ತು. ನಂತರ ದಸಗ್ರೀವನ ಹೊಗಳಿಕೆಯನ್ನ ಕಂಡು ಶಿವನು ಸಂತಸಪಟ್ಟನು. ಆಗ ಸಿಕ್ಕಿ ಹಾಕಿಕೊಂಡಿದ್ದ ರಾವಣನ ಕೈಗಳೂ ಕೂಡ ಹೊರಬಂದವು. ಪರಮೇಶ್ವರನು ರಾವಣನ ಮುಂದೆ ಪ್ರತ್ಯಕ್ಷನಾಗಿ, ನಿನ್ನ ಈ ಗಾನಕ್ಕೆ, ನಿನ್ನ ಶೌರ್ಯಕ್ಕೆ, ನಿನ್ನ ಹೊಗಳಿಕೆಯನ್ನ ಕಂಡು ನನಗೆ ಸಂತಸವಾಯಿತು, ನೋವಿನಿಂದ ನೀನು ಕೂಗಿದ ಶಬ್ದಕ್ಕೆ ಮೂರು ಲೋಕಗಳು ಕಂಪಿಸಿತು, ಅಷ್ಟು ಭಯಂಕರವಾಗಿತ್ತು ನಿನ್ನ ಈ ಕೂಗು, ಆದ್ದರಿಂದ ಇಂದಿನಿಂದ ನಿನ್ನ ಹೆಸರು ರಾವಣ ಅಂತ ಶಿವನು ಮತ್ತೊಂದು ಹೆಸರನ್ನ ಕೊಡುತ್ತಾನೆ. ಅಂದಿನಿಂದ ದಸಗ್ರೀವ ದಶಮುಖ ಎಂದೇ ಕರೆಯಲ್ಪಡುತ್ತಿದ್ದವನು ರಾವಣ ಎಂದು ಕರೆಯಲ್ಪಡುತ್ತಾನೆ. ನಂತರ ಆ ಹೆಸರಿನಿಂದ ಸಂತಸಪಟ್ಟಂತ ರಾವಣ ಶಿವನಿಗೆ ನಮಸ್ಕರಿಸಿ ತನ್ನ ಪುಷ್ಪಕ ವಿಮಾನವನ್ನು ಹತ್ತಿ ಅಲ್ಲಿನಿಂದ ಹೊರಡುತ್ತಾನೆ. ಈ ರೀತಿಯಾಗಿ ರಾವಣ ತನ್ನ ತಪಸ್ಸಿನಿಂದ ಅಮರತ್ವದ ವರವನ್ನು ಪಡೆದು ಅದರ ಜೊತೆಗೆ ತಾನು ಕತ್ತರಿಸಿಕೊಂಡಂತ ತಲೆಗಳನ್ನು ಕೂಡ ಹಿಂದಿರುಗಿ ಬ್ರಹ್ಮನಿಂದ ಪಡೆದು ಈಶ್ವರನಿಂದ ರಾವಣ ಎಂಬ ಹೆಸರನ್ನು ಪಡೆಯುತ್ತಾನೆ. ಇದಿಷ್ಟು ರಾವಣನ ಬಗ್ಗೆ ಇದ್ದಂಥ ಒಂದಷ್ಟು ರಹಸ್ಯ ಮಾಹಿತಿಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.